ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಆರ್ ಜೆ ಹರೀಶ್ ಆರ್ ಜೆ ಎಚ್ ಹೆಲ್ತ್ ಕೇರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನನ್ನ ಇಂದಿನ ವಿಡಿಯೋದಲ್ಲಿ ನಮ್ಮ ದೇಹದ ರಕ್ತದಲ್ಲಿ ಅರಿತಕ್ಕಂತಹ ಎರಡು ಪ್ರಮುಖ ಬಗೆಯ ಕೊಬ್ಬಿನಾಂಶಗಳ ಬಗ್ಗೆ ತಿಳ್ಕೊಂಡ್ವಿ ಅದ್ಯಾವುದು ಅಂದರೆ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಅಂತ ಈ ಎರಡು ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಏಕೆ ಬೇಕು ಮತ್ತು ಅದು ನಮ್ಮ ದೇಹದ ಮೇಲೆ ಅದು ಏರುಪೇರಾದಾಗ ಅದರ ಮಟ್ಟಗಳು ಏರುಪೇರಾದಾಗ ನಮ್ಮ ದೇಹದ ಮೇಲೆ ಮಾಡತಕ್ಕಂತ ದುಷ್ಪರಿಣಾಮಗಳ ಬಗ್ಗೆ ತಿಳ್ಕೊಂಡ್ವಿ ಈ ವಿಡಿಯೋದಲ್ಲಿ ಸ್ನೇಹಿತರೆ ನಾವು ಈ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಅನ್ನು ನೈಸರ್ಗಿಕವಾಗಿ ನಾವು ತಿಂತಕ್ಕಂತ ಆಹಾರ ನಮ್ಮ ಜೀವನ ಶೈಲಿಯ ಬದಲಾವಣೆಯಿಂದ ಯಾವ ರೀತಿ ನಮ್ಮನ್ನ ಇದನ್ನ ಒಂದು ಸಮತೋಲನದಲ್ಲಿ ಇಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನೋಡನಂತೆ ಇದಕ್ಕಿಂತ ಮುಂದೆ ಹೋಗೋದಕ್ಕೆ ಮುಂಚೆ ಇನ್ನೂ ಯಾರು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಈ ನೈಸರ್ಗಿಕವಾಗಿ ಈ ಕೆಟ್ಟ ಕೊಲೆಸ್ಟ್ರಾಲ್ ಅಥವಾ ಎಲ್ ಡಿ ಎಲ್ನ ಮತ್ತು ಟ್ರೈಗ್ಲಿಸರೈಡ್ನ ಹೇಗೆ ಕಡಿಮೆ ಮಾಡಬೇಕು ಅಂತ ನೋಡಿದಾಗ ಮೊದಲನೇದಾಗಿ ಬರೋದು ನಾವು ತಿಂತಕ್ಕಂಥ ಆಹಾರ ನಾವೇನು ಹೇಳ್ತೀವಿ ವಿ ಆರ್ ವಾಟ್ ವಿ ಈಟ್ ಅಂತ ನಾವೇನು ಸೇವನೆ ಮಾಡ್ತೀವೋ ಅದು ನಾವಾಗಿರ್ತೀವಿ ಸೊ ನಾವು ಆಹಾರನ ಯಾವ ರೀತಿ ತಿಂತೀವಿ ಏನೇನು ತಿಂತೀವಿ ಅನ್ನೋದ್ರ ಮೇಲೆ ನಾವು ಗಮನ ಕೊಟ್ಟಾಗ ಈ ನೈಸರ್ಗಿಕವಾಗಿ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡ್ಬೋದು ಎರಡನೇದಾಗಿ ನಮ್ಮ ಜೀವನ ಪದ್ಧತಿ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ತಂದು ಆರೋಗ್ಯಕರವಾದ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ನಾವು ಈ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡ್ಬೋದು ಮೂರನೇದಾಗಿ ನಮ್ಮ ಭಾರತ ಆಶೀರ್ವದಿಸಲ್ಪಟ್ಟಿದೆ ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಅವರ ಅನುಭವದ ಮೇರೆಗೆ ನಾವು ತಿಂತಕ್ಕಂಥ ಆಹಾರದಲ್ಲಿಯೇ ಈ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡ್ತಕ್ಕಂತಹ ಕೆಲವು ಪದಾರ್ಥಗಳನ್ನು ಅಳವಡಿಸ್ತಾ ಬಂದಿದ್ದಾರೆ ಉದಾಹರಣೆಗೆ ಈಗ ಈ ಅರಿಶಿನ ನಾವು ಚಿತ್ರಾನ್ನದಲ್ಲಿ ಬಳಸ್ತೀವಿ ಈ ಅರಿಶಿನ ಸೇವನೆಯಿಂದ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಬೋದು ಮತ್ತು ಈ ಬೆಳ್ಳುಳ್ಳಿಯನ್ನು ನಾವು ಊಟದಲ್ಲಿ ಸೇವನೆ ಮಾಡಿದಾಗ ನಾರ್ಮಲ್ಲಾಗಿ ಈ ಸಾಂಬಾರು ಅದರಲ್ಲಿ ಹಾಕಿದಾಗ ಅದು ಕೂಡ ನಮ್ಮಲ್ಲಿ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಈಗ ನಾವು ಮೊದಲನೇದಾಗಿ ನಾವು ಪ್ರತಿನಿತ್ಯ ಸೇವಿಸುವ ಆಹಾರದಿಂದ ಹೇಗೆ ನಾವು ನೈಸರ್ಗಿಕವಾಗಿ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ನ ಕಡಿಮೆ ಮಾಡ್ಬೋದು ಎಂದು ನೋಡ್ತಾ ಹೋಗೋಣ ಯಾವ್ಯಾವ ಪದಾರ್ಥ ತಿನ್ನಬೇಕು ಯಾವ್ಯಾವುದನ್ನು ಸೇವಿಸಬಾರ್ದು ಅನ್ನೋದನ್ನು ನೋಡ್ತಾ ಹೋಗೋಣ ಆಹಾರದಲ್ಲಿ ಮುಖ್ಯವಾಗಿ ಎರಡು ವಿಧದ ಈ ಕೊಬ್ಬಿನ ಆಮ್ಲಗಳು ಇರುತ್ತೆ ಒಂದು ಅನ್ಸ್ಯಾಚುರೇಟೆಡ್ ಕೊಬ್ಬಿನ ಆಮ್ಲಗಳು ಇನ್ನೊಂದು ಸ್ಯಾಚುರೇಟೆಡ್ ಕೊಬ್ಬಿನ ಆಮ್ಲಗಳು ಅನ್ಸ್ಯಾಚುರೇಟೆಡ್ ಕೊಬ್ಬಿನ ಆಮ್ಲಗಳು ನಮ್ಮ ದೇಹದಲ್ಲಿ ಎಲ್ ಡಿ ಎಲ್ ಕೊಬ್ಬಿನಾಂಶವನ್ನು ಕಡಿಮೆ ಮಾಡಿ ಹೃದಯಕ್ಕಾಗುವ ತೊಂದರೆಗಳನ್ನು ದೂರ ಮಾಡುತ್ತೆ ಸ್ಯಾಚುರೇಟೆಡ್ ಕೊಬ್ಬಿನ ಆಮ್ಲಗಳು ಏನು ಮಾಡುತ್ತೆ ದೇಹದಲ್ಲಿ ಕೊಬ್ಬಿನಾಂಶಗಳನ್ನು ಹೆಚ್ಚಿಸುತ್ತೆ ರಕ್ತನಾಳಗಳ ರಂಧ್ರಗಳನ್ನು ಕಿರಿದಾಗಿಸಿ ದೇಹದ ಆರೋಗ್ಯವನ್ನು ಹದಗೆಡಿಸುತ್ತದೆ ಇದರಿಂದ ನಮಗೆ ನಾರ್ಮಲ್ಲಾಗಿ ಹೃದಯ ಮತ್ತು ಮೆದುಳಿನ ಸಂಬಂಧಿತ ರೋಗಗಳು ಹೆಚ್ಚಾಗುವ ಸಂಭಾವನೆ ಇರುತ್ತದೆ ನಾವು ಪ್ರತಿನಿತ್ಯ ಬಳಸುವ ಸಸ್ಯಜನ್ಯ ಎಣ್ಣೆಗಳಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ಗಳು ಹೇರಳವಾಗಿವೆ ಹಾಗಾದರೆ ಯಾವ ಯಾವ ತೈಲಗಳಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ಗಳಿವೆ ಎಂಬುದನ್ನು ನೋಡೋಣ ಈಗ ಸಾಸಿವೆ ಎಣ್ಣೆ ಮೊದಲನೇದಾಗಿ ತಗೊಳ್ಳೋಣ ಇದು ಸಾಮಾನ್ಯವಾಗಿ ಉತ್ತರ ಭಾರತ ಮತ್ತು ಪೂರ್ವ ಭಾರತದ ಪ್ರದೇಶಗಳಲ್ಲಿ ಜನಪ್ರಿಯವಾಗಿ ಇದೆ ಇದರಲ್ಲಿ ಒಮೇಗಾ 3 ಒಮೇಗಾ 6 ಫ್ಯಾಟಿ ಆಸಿಡ್ಸ್ಗಳು ಜಾಸ್ತಿ ಇರುತ್ತೆ ಮತ್ತು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ಗಳು ಜಾಸ್ತಿ ಇರುತ್ತೆ ಸೂರ್ಯಕಾಂತಿ ಎಣ್ಣೆ ಇದು ನಮ್ಮಲ್ಲೆಲ್ಲ ಸುಮಾರು ಜನ ಬಳಸ್ತಾ ಇದ್ದೀವಿ ಅದರಲ್ಲೂ ಕರ್ನಾಟಕದಲ್ಲಿ ಸೂರ್ಯಕಾಂತಿ ಎಣ್ಣೆ ಕಾಮನ್ನಾಗಿ ಬಳಸ್ತಾ ಇದ್ದೀವಿ ಇದರಲ್ಲಿ ಕೂಡ ಒಮೇಗಾ 6 ಫ್ಯಾಟಿ ಆಸಿಡ್ಸ್ ಕೂಡ ಜಾಸ್ತಿ ಇರುತ್ತೆ ಮೂರನೇದಾಗಿ ಕುಸುಬೆ ಎಣ್ಣೆ ಅಂತ ಹೇಳ್ತೀವಿ ನಾವು ನಮ್ಮಲ್ಲಿ ಸಾಮಾನ್ಯವಾಗಿ ಕಾರ್ಡಿ ಎಣ್ಣೆ ಅಂತ ಕೂಡ ಇದನ್ನು ನಾವು ಕರಿತೀವಿ ಇದು ಇದಾದ ನಂತರ ಸಫ್ಲವರ್ ಆಯಿಲ್ ಅಂತ ಒಂದು ಇದೆ ಅದರಲ್ಲೂ ಕೂಡ ಒಮೇಗಾ 6 ಫ್ಯಾಟಿ ಆಸಿಡ್ ಜಾಸ್ತಿ ಇರುತ್ತೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ನಾವೇನು ಹೇಳ್ತೀವಿ ಇದು ಅಗಸೆ ಬೀಜದ ಎಣ್ಣೆ ಅಂತ ನಾವು ಹೇಳ್ತೀವಿ ಇನ್ ಫ್ಲ್ಯಾಕ್ಸ್ ಸೀಡ್ ಅಂತ ಅದರಲ್ಲಿ ಕೂಡ ಈ ಎಎಲ್ಎ ಆಮ್ಲ ಜಾಸ್ತಿ ಇರುತ್ತೆ ಇದರಿಂದ ನಮ್ಮ ಹೃದಯದ ಮೇಲೆ ಆಗ್ತಕ್ಕಂಥ ತೊಂದರೆಗಳು ಕೂಡ ಕಮ್ಮಿ ಆಗ್ತಾ ಬರುತ್ತೆ ಇದು ತಣ್ಣನೆಯ ಭಕ್ಷ್ಯೆಯಲ್ಲಿ ಅಂತಿಮ ಎಣ್ಣೆಯಾಗಿ ಬಳಸಲಾಗ್ತದೆ ನಮ್ಮ ಭಾರತ ದೇಶದಲ್ಲಿ ಎಳ್ಳಿನ ಎಣ್ಣೆ ಇನ್ನೊಂದು ಮುಖ್ಯ ಎಣ್ಣೆ ಆಗಿರ್ತದೆ ಇದರಲ್ಲೂ ಕೂಡ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಜಾಸ್ತಿ ಇರುತ್ತೆ ನಮ್ಮಲ್ಲಿರ್ತಕ್ಕಂಥ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತಿದ್ದು ಕೊನೆಗೇನಂತೆ ಈ ಕನೋಲಾ ಎಣ್ಣೆ ಅಂತ ನಾವು ಏನು ಕರಿತೀವಿ ಕೊನೋಲಾ ಎಣ್ಣೆ ಅದರ ಕಡಿಮೆ ಸ್ಯಾಚುರೇಟೆಡ್ ಕೊಬ್ಬಿನಾಂಶ ಮತ್ತು ಒಮೇಗಾ 3 ಕೊಬ್ಬಿನಾಂಶಗಳು ಹೆಚ್ಚಾಗಿರೋದ್ರಿಂದ ಮತ್ತು ಮಾನೋ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ಗಳು ಹೆಚ್ಚಾಗಿರೋದ್ರಿಂದ ಇದು ನಮ್ಮ ದೇಹಕ್ಕೆ ಭಾಳ ಒಳ್ಳೆಯ ಒಂದು ಕಾರ್ಯವನ್ನು ಮಾಡುತ್ತೆ ನಮ್ಮ ದೇಹದಲ್ಲಿ ಮತ್ತು ಕಡಲೆಕಾಯಿ ಎಣ್ಣೆ ಅಂತೂ ನಮ್ಮ ಕರ್ನಾಟಕದಲ್ಲಿ ಭಾಳ ಜನ ಬಳಸ್ತಾ ಇದ್ದೀವಿ ಇದು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನಿಮ್ಮ ಮಾಡ್ತಕ್ಕಂಥ ಪ್ರತಿನಿತ್ಯದ ಆಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಲೆಕಾಯಿ ಎಣ್ಣೆಯನ್ನು ಕೂಡ ನೀವು ಬಳಸ್ಬೋದು ನಿಮ್ಮ ಅಡುಗೆಗಳನ್ನು ಈ ತೈಲಗಳನ್ನು ಸೇರಿಸೋದ್ರಿಂದ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸು ಜಾಸ್ತಿ ಆಗುತ್ತೆ ಅವಾಗೇನಾಗುತ್ತೆ ಈ ಕೆಟ್ಟ ಕೊಲೆಸ್ಟ್ರಾಲ್ನ
ಅದು ಕಡಿಮೆ ಮಾಡುತ್ತೆ ಹಾಗಾಗಿಬಿಟ್ಟು ಈ ಎಣ್ಣೆಗಳನ್ನು ಮಿತವಾಗಿ ಬಳಸಿ ನಮ್ಮ ಆರೋಗ್ಯದ ಕಡೆಗೆ ಅದು ಒಳ್ಳೆಯದನ್ನು ಮಾಡೋದನ್ನು ನಾವು ಪಡ್ಕೋಬಹುದು ಅದೇ ರೀತಿ ಈ ಮೀನು ಮತ್ತೆ ಕಡಲೆ ಬೀಜ ಇವೆಲ್ಲ ಏನಾಗಿದೆ ಈ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಇವು ಕೂಡ ನಮ್ಮ ದೇಹದ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀಳುತ್ತೆ ಮತ್ತು ಸಾಲ್ಯುಬಲ್ ಫೈಬರ್ಸ್ ಅಂತ ನಾವು ಏನು ಹೇಳ್ತೀವಿ ಇವು ಹಣ್ಣು ಮತ್ತು ವಿಧ ವಿಧವಾದ ಈ ವೆಜಿಟೇಬಲ್ಸಲ್ಲಿ ಕಾಣಿಸ್ತಕ್ಕಂಥ ಒಂದು ಅಂಶ ಈ ಸಾಲ್ಯುಬಲ್ ಫೈಬರ್ಸ್ ಅಥವಾ ಕರಗುವ ಫೈಬರ್ ಒಂದು ರೀತಿಯ ಆಹಾರದ ಫೈಬರ್ ಆಗಿರುತ್ತದೆ ಅದೇನಾಗುತ್ತೆ ನೀರಿನಲ್ಲಿ ಕರಗಿಬಿಟ್ಟು ಒಂದು ಜೆಲ್ ರೂಪದಲ್ಲಿ ಇದು ಫಾರ್ಮ್ ಆಗುತ್ತೆ ಇವಾಗೇನಾಗುತ್ತೆ ಇದು ಜೆಲ್ ರೂಪದಲ್ಲಿ ಫಾರ್ಮ್ ಆದಾಗ ಬೇರೆ ಪದಾರ್ಥಗಳು ಈ ಕೊಬ್ಬಿನಾಂಶಗಳು ಅಬ್ಸಾರ್ಬ್ ಆಗೋದನ್ನು ತಡೆಯುತ್ತೆ ಯಾವ್ಯಾವುದರಲ್ಲಿ ಇರುತ್ತೆ ಇದು ನಾ ಭಾಳ ಜನ ಕೇಳಿರ್ತೀವಿ ಇದು ಓಟ್ಸ್ ಅಂತ ಓಟ್ಸ್ನಲ್ಲಿ ಇದು ಜಾಸ್ತಿ ಇರುತ್ತೆ ಮತ್ತು ಈ ಬಾರ್ಲಿ ಅಂತ ನಾವು ಏನು ಹೇಳ್ತೀವಿ ಬಾರ್ಲಿ ಹಿಟ್ಟು ಮತ್ತು ಬಾರ್ಲಿ ಸೇರಿದಂತೆ ಬಾರ್ಲಿಯ ಬೀಟಾ ಗ್ಲುಕೋಗಾನ್ಗಳು ಸಮೃದ್ಧವಾಗಿರುತ್ತವೆ ಇದರಲ್ಲಿ ಇದು ಕರಗುವ ಫೈಬರನ್ನು ಒದಗಿಸೋದ್ರಿಂದ ಇದು ಜೀರ್ಣವಾಗಿ ನಮ್ಮ ದೇಹದಲ್ಲಿ ಹೋಗ್ತಕ್ಕಂತಹ ಈ ಕೆಟ್ಟ ಕೊಲೆಸ್ಟ್ರಾಲ್ ಅಬ್ಸಾರ್ಬ್ಷನ್ನ ತಡೀತಾ ಹೋಗುತ್ತೆ ಹಾಗಾಗ್ಬಿಟ್ಟು ಇದು ಒಂದು ಅಬ್ಸಾರ್ಬ್ಷನ್ನ ಜಾಸ್ತಿ ಮಾಡುತ್ತೆ ಅದು ಅಬ್ಸಾರ್ಬ್ಷನ್ನ ಕಮ್ಮಿ ಮಾಡುತ್ತೆ ಮತ್ತು ಈ ಮೋಷನ್ ಈ ಕಾನ್ಸ್ಟಿಪೇಷನ್ ಏನಾಗುತ್ತೆ ಅಂಥವು ಕೂಡ ಕಡಿಮೆ ಮಾಡ್ತಾ ಹೋಗುತ್ತೆ ಅದೇ ರೀತಿ ಬೀನ್ಸ್ ಮಸೂರ ಈ ಥರದ ಕೆಲವೊಂದು ಹಣ್ಣುಗಳು ಯಾವುದು ಈ ಬೆರ್ರೀಸ್ಗಳು ಮತ್ತು ಮಾವಿನ ಇದು ಮಾವಿನ ಹಣ್ಣು ಅಂತೀನಿ ಈ ಆ್ಯಪಲ್ ಆ್ಯಪಲ್ ಸಿಪ್ಪೆ ಸಮೇತ ತಿಂದಾಗ ಕೂಡ ಈ ಕರಗುವ ಫೈಬರ್ಸ್ಗಳು ನಮ್ಮ ದೇಹದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ರೀತಿ ಬೇರು ತರಕಾರಿಗಳು ಯಾವ್ಯಾವುದು ಕ್ಯಾರೆಟು ಸಿಹಿ ಆಲೂಗಡ್ಡೆ ಮತ್ತು ಇವೆಲ್ಲ ಕೂಡ ನಮ್ಮ ದೇಹದಲ್ಲಿ ಈ ಸಾಲ್ಯುಬಲ್ ಫೈಬರ್ ಅಥವಾ ಕರಗುವ ಫೈಬರನ್ನು ಜಾಸ್ತಿ ಮಾಡಿಬಿಟ್ಟು ಕೆಟ್ಟ ಕೊಲೆಸ್ಟ್ರಾಲ್ ಅಬ್ಸಾರ್ಬನ್ನು ತಡೆದುಬಿಟ್ಟು ನಮ್ಮ ದೇಹಕ್ಕೆ ಆರೋಗ್ಯವನ್ನು ಉತ್ತೇಜಿಸುವ ಕಾರ್ಯವನ್ನು ಮಾಡ್ತಾ ಹೋಗುತ್ತೆ ಮೂರನೇದು ಈ ಅಗಸೆ ಬೀಜಗಳು ಅಗಸೆ ಬೀಜಗಳು ನೆಲದ ಅಗಸೆ ಬೀಜಗಳು ಕರಗಬಲ್ಲ ಫೈಬರ್ಗಳು ಇದರಲ್ಲಿ ಜಾಸ್ತಿ ಇರುತ್ತೆ ಇದು ಜೀರ್ಣಕ್ರಿಯೆ ಮತ್ತು ಹೃದಯದ ಆರೋಗ್ಯಕ್ಕೆ ಪ್ರಯೋಜನವನ್ನು ಕೂಡ ನೀಡ್ತಾ ಹೋಗುತ್ತೆ ಅದೇ ರೀತಿ ಚಿಯಾ ಬೀಜಗಳಂತ ನಾವು ಬಳಸ್ತೀವಿ ಚಿಯಾ ಬೀಜಗಳಲ್ಲಿ ಕೂಡ ಕರಗುವ ಫೈಬರ್ಗಳು ಸಮೃದ್ಧವಾಗಿರ್ತವೆ ಇದೇನು ಮಾಡುತ್ತೆ ಇದು ಕೂಡ ನಮಗೆ ಡೈಜೆಷನನ್ನು ಚೆನ್ನಾಗಿ ಮಾಡುತ್ತೆ ಮತ್ತು ಈ ಎಲ್ಲ ಆದಮೇಲೆ ಹೊಟ್ಟೆ ತುಂಬಿದ ಅನುಭವ ಕೊಡುತ್ತೆ ಹಾಗಾಗ್ಬಿಟ್ಟು ನಾವು ಕಡಿಮೆ ಕೂಡ ತಿನ್ನೋಕ್ಕೆ ಶುರು ಮಾಡ್ತೀವಿ ಇದೇ ರೀತಿ ಈ ಕರಗುವ ಫೈಬರ್ನಲ್ಲಿ ಎಲ್ ಡಿ ಎಲ್ ಕಡಿಮೆ ಮಾಡುವ ಒಂದು ಶಕ್ತಿ ಇರುತ್ತೆ ಹಾಗಾಗ್ಬಿಟ್ಟು ಇದು ಹೃದಯಕ್ಕೆ ಒಳ್ಳೆಯದನ್ನು ಮಾಡುತ್ತೆ ಹಾಗಾಗ್ಬಿಟ್ಟು ಈ ಸಾಲ್ಯುಬಲ್ ಫೈಬರ್ಸ್ನ ಆದಷ್ಟು ಹೆಚ್ಚಿಗೆ ಉಪಯೋಗಿಸಿ ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಚುರೇಟೆಡ್ ಕೊಬ್ಬುಗಳನ್ನು ತಿನ್ನೋದನ್ನು ಆದಷ್ಟು ಕಡಿಮೆ ಮಾಡ್ತಾ ಹೋಗಿ ಯಾವ್ಯಾವುದರಲ್ಲಿ ಈ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುತ್ತೆ ಒಂದು ತುಪ್ಪ ಆಗಿರ್ಬೋದು ಇನ್ನೊಂದು ತೆಂಗಿನಕಾಯಿ ಮತ್ತು ತೆಂಗಿನ ಉತ್ಪನ್ನಗಳು ಹಾಗೆ ಹಾಲಿನಿಂದ ಉತ್ಪತ್ತಿ ಮಾಡತಕ್ಕಂಥ ಪನ್ನೀರ್ ಆಗಿರ್ಬೋದು ಮತ್ತು ಪೂರ್ಣ ಕೊಬ್ಬಿನ ಡೈರಿ ಉತ್ಪನ್ನಗಳು ಹೇಗೆ ಈ ಈ ತುಂಬ ಬಾಯಿಲ್ ಮಾಡಿ ಕುದಿಸ್ತಕ್ಕಂಥ ಹಾಲು ಮತ್ತು ಈ ಅತಿಯಾದ ಸ್ವೀಟ್ ಇರ್ತಕ್ಕಂಥ ತಿಂಡಿಗಳು ಕುರಿ ಮಾಂಸ ಹಂದಿ ಮಾಂಸ ಮತ್ತು ಈ ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥ ಈ ಪಕೋಡ ಸಮೋಸಾಸು ಈ ಡೀಪ್ ಫ್ರೈ ಅಂತ ನಾವು ಏನು ಹೇಳ್ತೀವಿ ಅಂಥ ಐಟಮ್ಸಲ್ಲಿ ಕೂಡ ಈ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅನ್ನೋದು ಭಾಳ ಇರ್ತಾ ಹೋಗುತ್ತೆ ಮತ್ತು ಕೆಂಪು ಪಾಮ್ ಎಣ್ಣೆ ಅಂತ ಹೇಳ್ತೀವಿ ಭಾರತದಲ್ಲಿ ಇದು ಕೆಲವೊಂದು ಕಡೆ ಬಳಸ್ತಾ ಹೋಗ್ತಾರೆ ಹಾಗೆಯೇ ಈ ಅತಿಯಾದ ಸ್ವೀಟು ಈಗ ಫಾರ್ ಎಕ್ಸಾಂಪಲ್ ಗುಲಾಬ್ ಜಾಮೂನು ಜಿಲೇಬಿ ಮತ್ತು ಲಡ್ಡುಗಳಂತಹ ಭಾರತೀಯ ಸಿಹಿ ತಿಂಡಿಗಳು ಸಾಮಾನ್ಯವಾಗಿ ತುಪ್ಪ ಮತ್ತು ಕೋವಾದಿಂದ ಮಾಡಿರ್ತೀವಿ ಇವನ್ನು ಇದರಲ್ಲಿ ಏನಾಗುತ್ತೆ ಈ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಜಾಸ್ತಿ ಇರುತ್ತೆ ಅದೇನು ಮಾಡುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ ನಾಲ್ಕನೇದಾಗಿ ನಾವೇನು ಮಾಡ್ತೀವಿ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇರ್ತಕ್ಕಂತಹ ಈ ಮೀನು ಅದೇ ರೀತಿ ಕೆಲವೊಂದು ಉತ್ಪನ್ನಗಳಲ್ಲಿ ಯಾವುದರಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇರುತ್ತೋ ಅದನ್ನು ಸೇವನೆ ಮಾಡಬೇಕು ಹಾಗೆಯೇ ಮಸಾಲೆ ನಾವು ಫಾರ್ ಎಕ್ಸಾಂಪಲ್ ಅರಿಶಿನ ಬೆಳ್ಳುಳ್ಳಿ ಅಂತ ಮಸಾಲೆಯನ್ನು ನಾವು ಬಳಸಬೇಕು ಅವಾಗೇನಾಗುತ್ತೆ ಹೃದಯದ ಆರೋಗ್ಯಕ್ಕೆ ಒಳ್ಳೆಯ ಒಂದು ಉಪಯೋಗವನ್ನು ಮಾಡುತ್ತೆ ಸೊ ಕೊನೆಗೆ ನಾವೀಗ ಈ ಆಹಾರ ಏನೇನು ತಿನ್ನಬೇಕು ತಿನ್ನಬಾರ್ದು ಅಂತ ನೋಡ್ಕೊಂಡ್ವಿ ನಾವು ಏನು ಮಾಡಬೇಕು ಈಗ 5S ನಮ್ಮ ಜೀವನ ಪದ್ಧತಿಯನ್ನು ಚೇಂಜ್ ಮಾಡ್ತಾ ಹೋಗಬೇಕು ಈ ಜೀವನ ಪದ್ಧತಿನ ನಾನು 5S ಅಂತ ಹೇಳ್ತೀನಿ ಮೊದಲನೇದಾಗಿ ಸ್ಲೀಪ್ ಅಂದರೆ ನಿದ್ದೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರೆಸ್ ಅಂದರೆ ನಮ್ಮ ಒತ್ತಡ ಮಾನಸಿಕ ಒತ್ತಡ ಮೂರನೇದು ಸ್ಪಿರಿಟ್ ಅಂದರೆ ಡ್ರಿಂಕ್ಸು ನಾಲ್ಕನೇದು ಸ್ಮೋಕಿಂಗ್ ಐದನೇದು ಬಂದ್ಬಿಟ್ಟು ಸೆಡೆಂಟ್ರಿ ಲೈಫ್ ಸ್ಟೈಲ್ ಈ ಐದನ್ನು ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರೆ ನಮ್ಮ ಲೈಫ್ ಸ್ಟೈಲಿಂದ ನಾವು ನಾರ್ಮಲ್ಲಾಗಿ ನ್ಯಾಚುರಲ್ಲಾಗಿ ನೈಸರ್ಗಿಕವಾಗಿ ನಾವು ಈ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡ್ಬೋದು ನಾವು ಮೊದಲನೇ ಆಗದಾಗ ಬಂದ್ವಿ ಸ್ಲೀಪ್ ಅಂತ ಕೆಲವರು ಏನು ಅನ್ಕೊಂತಾರೆ ಕಡಿಮೆ ನಿದ್ದೆ ಮಾಡಬೇಕು ನಾನೇನು ಸಾಧಿಸ್ಬಿಟ್ಟೆ ಅಂತ ಇಲ್ಲ ನಮ್ಮ ದೇಹಕ್ಕೆ
ಯಾವಾಗ ನಾವು ಕಡಿಮೆ ನಿದ್ದೆ ಮಾಡ್ತೀವಿ ಅದು ಸ್ಟ್ರೆಸ್ ಹಾರ್ಮೋನ್ ಅಂತಕ್ಕಂಥದ್ದು ಒಂದು ಉತ್ಪತ್ತಿ ಆಗುತ್ತೆ, ಕಾರ್ಟಿಸೋಲ್ ಅಂತ. ಅದೇ ರೀತಿ ಮೆಲೋಟೋನಿನಲ್ಲಿ ಏರುಪೇರಾಗುತ್ತೆ. ಆ ಟೈಮ್ನಲ್ಲಿ ಏನಾಗುತ್ತೆ, ನಮ್ಮ ದೇಹದಲ್ಲಿರ್ತಕ್ಕಂತಹ ಕೊಲೆಸ್ಟ್ರಾಲು ರೈಸ್ ಆಗುತ್ತೆ. ಸೊ ಏನು ಮಾಡಬೇಕು, ನಾವು ಕರೆಕ್ಟಾಗಿ 7 ಗಂಟೆ ನಿದ್ದೆ ಮಾಡಬೇಕು. ಈಗೆಲ್ಲ ನಮ್ಮದು ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಹಾಗಾಗ್ಬಿಟ್ಟು ನಮ್ಮದು ಒಂದು ರಿಕ್ವೆಸ್ಟ್ ಏನು ಅಂದರೆ, ನೀವು ಮಲಗೋದಕ್ಕೆ ಅಟ್ಲೀಸ್ಟ್ 2-3 ಗಂಟೆ ಮುಂಚೆ ನಿಮ್ಮ ಮೊಬೈಲು, ಯಾವುದ್ಯಾವುದು ಬ್ಲೂ ಸ್ಕ್ರೀನ್ ಇದೆ ಅದನ್ನೆಲ್ಲ ಆಫ್ ಮಾಡಿಟ್ಬಿಡಿ, ಆಯಿತಾ. ಎರಡನೇದಾಗಿ ಈ ಸೆಡೆಂಟ್ರಿ ಲೈಫ್ ಅಂತ ಹೇಳ್ತೀವಿ. ಸೆಡೆಂಟ್ರಿ ಲೈಫ್ ಏನು, ಕೂತಿದ್ದ ಜಾಗದಲ್ಲೇ ಕೂರ್ತೀವಿ, ಎಲ್ಲ ಕೂತ್ಕೊಂಡು ಎಲ್ಲ ಸಿಸ್ಟಮ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡ್ತೀವಿ. ಫೋನ್ ಒತ್ತಿದ್ರೆ ನಿಮ್ಮ ಮನೆ ಮುಂದೆನೇ ಎಲ್ಲ ಬರುತ್ತೆ, ನಿಮ್ಮ ಮನೆ ಒಳಗೆ ಎಲ್ಲ ಬರುತ್ತೆ. ಇದನ್ನು ಆದಷ್ಟು ಅವಾಯ್ಡ್ ಮಾಡಿ, ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ನಡೆಯೋದನ್ನು ಕಲೀರಿ, ಓಡಾಡೋದನ್ನು ಮರಿಬೇಡಿ, ಆಯಿತಾ. ಮಿನಿಮಲ್ಲಾಗಿ ಎಕ್ಸಸೈಸ್ ಮಾಡಿ, ಪ್ರತಿದಿನ ಒಂದು 20-30 ನಿಮಿಷ ವ್ಯಾಯಾಮ ಮಾಡಿ ಅಥವಾ ಯೋಗ ಮಾಡಿ. ಅನುಲೋಮ ವಿಲೋಮ ಆಗಿರ್ಬೋದು, ಕಪಾಲಭಾತಿ ಆಗಿರ್ಬೋದು, ಸೂರ್ಯ ನಮಸ್ಕಾರ ಆಗಿರ್ಬೋದು. ಈ ಸ್ಟ್ರೆಚಸ್ ಮಾಡಿದಾಗ ನಮ್ಮ ಹೃದಯ ಕರೆಕ್ಟಾಗಿ ಓಡ್ಕೊಳ್ಳುತ್ತೆ. ಆಮೇಲೆ ಆ ಸರ್ಕ್ಯುಲೇಷನ್ ಚೆನ್ನಾಗಾದಾಗ ಅಲ್ಲಲ್ಲಿ ಈ ಪಾಚಿ ಕಟ್ಕೊಳ್ತಕ್ಕಂತಹ ಒಂದು ರಿಸ್ಕ್ ಏನಿದೆ ಅದು ಅವಾಯ್ಡ್ ಆಗ್ತಾ ಹೋಗುತ್ತೆ, ಆಯಿತಾ. ಇದು ಸೆಡೆಂಟ್ರಿ ಲೈಫ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ, ಕೊಲೆಸ್ಟ್ರಾಲ್, ಕೆಟ್ಟ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತಾ ಬರುತ್ತೆ. ಮೂರನೇದಾಗಿ ಈ ಸ್ಮೋಕಿಂಗ್, ಸ್ಮೋಕಿಂಗ್ ಅನ್ನೋದು ನಮ್ಮನ್ನು ಸೈಲೆಂಟಾಗಿ ಸಾವಿನೆಡೆಗೆ ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ. ಈ ಸ್ಮೋಕ್ ಅನ್ನೋದು ನಿಕೋಟಿನ್, ನಮ್ಮ ರಕ್ತನಾಳದಲ್ಲಿ ಅದು ಒಂದು ಕೂಡ ಅಂಶ ಪಾಚಿ ಕಟ್ಟಲಿಕ್ಕೆ. ಅದನ್ನು ಅವಾಯ್ಡ್ ಮಾಡಿದ್ರೆ ನೀವು ಈಗಲೂ ಟೈಮ್ ಕೆಟ್ಟಿಲ್ಲ, ಈಗಲೂ ನಿಲ್ಲಿಸಿ 10 ವರ್ಷದಲ್ಲಿ ನೀವು ನಾನ್ ಸ್ಮೋಕರ್ ಆಗ್ಬೋದು. 8-5-10 ವರ್ಷದೊಳಗೆ ನೀವು ಮೊದಲು ಹೇಗಿದ್ದರು ಸ್ಮೋಕ್ ಮಾಡೋಕ್ಕೆ ಮುಂಚೆ, ಅದೇ ರೀತಿ ನಿಮ್ಮ ರಕ್ತನಾಳಗಳು ಕ್ಲೀನ್ ಆಗುತ್ತೆ, ನಿಮ್ಮ ಲಂಗ್ಸ್ ಎಲ್ಲ ಕ್ಲೀನ್ ಆಗುತ್ತೆ. ಸೊ ದಯವಿಟ್ಟು ನೀವು ಮಾಡ್ತಕ್ಕಂತಹ ಧೂಮಪಾನವನ್ನು ಅವಾಯ್ಡ್ ಮಾಡಿ. ಅದರಿಂದ ಆಗ್ತಕ್ಕಂತಹ ಕೊಲೆಸ್ಟ್ರಾಲ್ನ ಏರಿಕೆ ಮತ್ತು ರಕ್ತನಾಳಗಳ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮವನ್ನು ನೀವು ಕಡಿಮೆ ಮಾಡ್ಬೋದು. 4ನೇದಾಗಿ ಈ ಸ್ಪಿರಿಟ್ ಅಂತ ನಾವು ಏನು ಹೇಳ್ತಿದ್ದೀವಿ ಅದು. ಆ ಸ್ಪಿರಿಟ್ ಏನು ಮಾಡುತ್ತೆ, ಇದು ಆಲ್ಕೋಹಾಲ್. ಭಾಳ ಜನಕ್ಕೆ ನನ್ನ ಹತ್ರ ಕೆಲವರು ಬರ್ತಾರೆ, ಸರ್ ಹಾರ್ಟ್ಗೆ ಒಳ್ಳೆಯದು ನಾನು ತೊಗೊಂಬಿಡ್ತೀನಿ ಅಂತ, ಆಯಿತಾ. ನೀವು ಬರೀ ಹಾರ್ಟ್ಗೆ ಒಳ್ಳೇದು ನೋಡ್ತಾ ಇದ್ದೀರಾ, ಅದು ಲಿವರ್ ಮೇಲೆ ಆಗ್ತಕ್ಕಂಥ ತೊಂದರೆ, ಲಿವರ್ ಮೇಲೆ ಲೋಡ್ ಆದಾಗ ಅದ್ರ ಮೇಲೆ ಆಗ್ತಕ್ಕಂಥ ಕೊಲೆಸ್ಟ್ರಾಲ್ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮ ಇವೆಲ್ಲ ನೋಡ್ತಾ ಹೋದರೆ ಸ್ಪಿರಿಟ್ನ ಆದಷ್ಟು ಇತಿಮಿತಿಲಿಡಿ, ಅಥವಾ ನೀವು ಇನ್ನೂ ಸೇವಿಸ್ತಾ ಇಲ್ಲ ಅಂದರೆ ಮತ್ತೆ ಸೇವನೆ ಮಾಡೋದಕ್ಕೆ ಹೋಗಬೇಡಿ. ಇವುದಕ್ಕೆಲ್ಲ ಬಲಿಪಶು ಆಗಬೇಡಿ. ಯಾಕಂದರೆ ಭಾಳ ಜನ ನೋಡಿದ್ದೀನಿ 100 ವರ್ಷ ಬದುಕಿದ್ದಾರೆ, ಅವರು ಆಲ್ಕೋಹಾಲ್ ಇಲ್ಲದಂಗೆ ಇದ್ದಾರೆ. ಸೊ ನೀವು ಅದನ್ನು ಔಷಧಿ ಥರ ತೊಗೊತೀನಿ, ಆ ಥರ ತೊಗೊತೀನಿ ಅಂತ ಮಾಡೋದಕ್ಕೆ, ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಈಗ ನಮಗೆ ಸ್ಲೀಪ್ ಆಯಿತು, ಸ್ಮೋಕಿಂಗ್ ಆಯಿತು, ಸ್ಪಿರಿಟ್ ಆಯಿತು, ಸೆಡೆಂಟ್ರಿ ಲೈಫ್ ಆಯಿತು. ಕೊನೆಯದಾಗಿ ಬರ್ತೀನಿ ಸ್ನೇಹಿತರೆ, ಇದು ಭಾಳ ಸೈಲೆಂಟ್ ಕಿಲ್ಲರ್ ಅಂತ ನಾವು ಹೇಳ್ಬೋದು. ನಾನು ನೋಡಿರ್ತಕ್ಕಂತಹ ಬಹುದಿನಗಳ ಮಟ್ಟಿಗೆ ಆರೋಗ್ಯವಾಗಿ ಬದುಕಿರ್ತಕ್ಕಂಥ ಬಹಳ ಜನ ಪೇಷೆಂಟ್ಸ್ ನನ್ನ ಹತ್ರ ಬರ್ತಾರೆ, ಅವರಲ್ಲಿ ಒಂದೇ ಒಂದು ಕಾಮನ್ ಅಂಶ ಏನು ಅಂದರೆ ಅವರಲ್ಲಿ ಒತ್ತಡ ಇಲ್ಲ, ಅವರ ಜೀವನ ಶೈಲಿಯಲ್ಲಿ ಒತ್ತಡ ಇಲ್ಲ. ನಾವೇನು ಮಾಡ್ತೀವಿ, ಬೆಳಗ್ಗೆ ಎದ್ದಿದ್ದೆ ಮೆಷಿನ್ ಥರ ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀವಿ, ಬ್ಯಾಗ್ ಹಾಕ್ಕೊತೀವಿ, ಆಫೀಸ್ಗೆ ಹೋಗ್ತೀವಿ, ಆಫೀಸಿಂದ ಬಂದಿದ ತಕ್ಷಣ ಮನೆ ಕೆಲಸ, ಮನೆಯಿಂದ ಬಂದಿದ ತಕ್ಷಣ ಯಾವಾಗ ಮಲಗಬೇಕು, ರಾತ್ರಿ 11 ಗಂಟೆ 12 ಗಂಟೆ ಆಗುತ್ತೆ ಮಲಗಲಿಕ್ಕೆ. ಈ ಒತ್ತಡನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ, ಆಯಿತಾ. ನಾವು ಬದುಕ್ತಾ ಇರೋದು ನಮಗೋಸ್ಕರ, ನಾವು ನ್ಯಾಯವಾಗಿ ಬದುಕಬೇಕು ಅಥವಾ ಆರೋಗ್ಯವಾಗಿ ಬದುಕಬೇಕು, ಸುಖವಾಗಿ ಬದುಕಬೇಕು ಅಂದರೆ ಈ ಒತ್ತಡನ ಎಷ್ಟು ನೀವು ಕಡಿಮೆ ಮಾಡ್ಕೊತೀರೋ ಅಷ್ಟು ಹೆಲ್ತಿಯಾಗಿರ್ತೀರ. ಸೊ ಸ್ಟ್ರೆಸ್ನ ಕಮ್ಮಿ ಮಾಡೋದಕ್ಕೆ ಬೇರೆ ಬೇರೆ ಇದಿದೆ, ನಾನು ಅದನ್ನು ಡೀಟೇಲಾಗಿ ಮುಂದಿನ ವೀಡಿಯೋದಲ್ಲಿ ಕೂಡ ಹೇಳ್ತೀನಿ. ಸೊ ಇದುವರೆಗೂ ನಾವು ಈ ಸ್ಟ್ರೆಸ್ ಬಗ್ಗೆ ಹೇಳಿದ್ವಿ, 5 S ನಮ್ಮ ಜೀವನ ಶೈಲಿಯಲ್ಲಿ ಮಾರ್ಪಾಡು ತಂದರೆ ನಾವು ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡ್ಬೋದು ಅಂತ ತಿಳ್ಕೊಂಡ್ವಿ. ನಾನು ಮತ್ತೆ ಸಮ್ಮರಿ ಹೇಳಬೇಕು ಅಂತಂದರೆ, ಒಂದನೇದು ಸ್ಲೀಪ್, ಇನ್ನೊಂದನೇದು ಸ್ಟ್ರೆಸ್, ಮೂರನೇದು ಸ್ಮೋಕಿಂಗ್, ನಾಲ್ಕನೇದು ಸ್ಪಿರಿಟ್ ಅಥವಾ ಆಲ್ಕೋಹಾಲ್, 5ನೇದು ಸೆಡೆಂಟ್ರಿ ಲೈಫ್ ಸ್ಟೈಲ್. ಇವನ್ನ ಕರೆಕ್ಟಾಗಿ ಹಿಡಿತದಲ್ಲಿ ಇಟ್ಕೊಂಡ್ರೆ ನೀವು ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡ್ಬೋದು. ಮುಂದಿನದೇನು ಅಂದರೆ, ನಾವು ನಮ್ಮ ಪೂರ್ವಜರು ನ್ಯಾಚುರಲಾಗಿ ನಾವು ತಿಂತಕ್ಕಂಥ ಡೈಲಿ ತಿಂತಕ್ಕಂಥ ಆಹಾರದಲ್ಲಿ ಈ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತಕ್ಕಂಥ ಉತ್ಪನ್ನಗಳನ್ನ ಹಾಕ್ತಾ ಹೋಗ್ತಾರೆ. ನಾವೇನು ಮಾಡ್ತೀವಿ, ಅದನ್ನು ಬಿಟ್ಬಿಟ್ಟು ಪ್ಯಾಕೇಜ್ ಫುಡ್ಗೆ ಹೋಗ್ತೀವಿ. ಈ ಹೆಚ್ಚಾಗಿ ಚೀಸ್ ಆಗಿರ್ತಕ್ಕಂಥ ಪಿಜ್ಜಾಗಳಾಗ್ಬೋದು, ಬರ್ಗರ್ಗಳಾಗ್ಬೋದು, ಅನಿಮಲ್ ಫ್ಯಾಟ್ಸ್ ಆಗ್ಬೋದು, ಅದನ್ನು ಸೇವಿಸ್ತಾ ಹೋಗ್ತೀವಿ. ಆವಾಗ ನ್ಯಾಚುರಲ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸ್ನೇಹಿತರೆ, ಅರಿಶಿನ, ವಿಚ್ ಈಸ್ ಆಲ್ಸೋ ಎನ್ ಆ್ಯಂಟಿ ಇನ್ಫ್ಲಮೇಟ್ರಿ, ನಮ್ಮದು ರಕ್ತನಾಳದಲ್ಲಿ ಆಗ್ತಕ್ಕಂಥ ಇನ್ಫ್ಲಮೇಷನ್ನ ಕೂಡ ಕಡಿಮೆ ಮಾಡ್ತಾ ಬರುತ್ತೆ. ಅದನ್ನು ನಮ್ಮ ಪೂರ್ವಜರು ತಲೆತಲಾಂತರದಿಂದ ಬಳಸ್ತಾ ಬಂದಿದ್ದಾರೆ. ಅದನ್ನು ಉಪಯೋಗಿಸಿ, ಚಿತ್ರಾನ್ನ, ಚಿತ್ರಾನ್ನದಲ್ಲಿ ಅರಿಶಿನ ಬಳಸ್ತೀವಿ. ಸುಮಾರು ತಿಂತಕ್ಕಂಥ ಆಹಾರ ಪದಾರ್ಥದಲ್ಲಿ ನಾವು ಅರಿಶಿನ ಬಳಸ್ತೀವಿ, ಅದರಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ. ಎರಡನೇದಾಗಿ ಈಗ ಬೆಳ್ಳುಳ್ಳಿ, ಅದನ್ನು ಕೂಡ ನಾವು ಪ್ರತಿದಿನ
ಆಹಾರದಲ್ಲಿ ಬಳಸ್ತಾ ಹೋಗ್ತೀವಿ, ಸಾಂಬಾರಲ್ಲಿ ಅದರಲ್ಲಿ ಅದನ್ನು ಬಳಸಿ ಅದರಿಂದ ಕೊಲೆಸ್ಟ್ರಾಲ್ ನ್ಯಾಚುರಲ್ ಆಗಿ ಕಮ್ಮಿ ಆಗ್ತಾ ಬರುತ್ತೆ. ಕೆಲವೊಂದು ನಮ್ಮ ಪೂರ್ವಜರು ಏನೇನು ಮಾಡಿದ್ದಾರೆ ಅದು ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ ಅಂತಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಈ ಕಾಮೆಂಟ್ ಬಾಕ್ಸಲ್ಲಿ ನೀವು ಅದನ್ನು ಬರೀರಿ, ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ನಮ್ಮ ಈ ಕೊಲೆಸ್ಟ್ರಾಲ್ನ ಹೇಗೆ ನೈಸರ್ಗಿಕವಾಗಿ ಕಮ್ಮಿ ಮಾಡ್ಬೋದು ಅಂತ ಅದ್ರ ಬಗ್ಗೆ ಡೀಟೇಲ್ ಆಗಿ ಅಲ್ಲಿ ಕಾಮೆಂಟಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ನೆನ್ಪಿಡಿ, ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಅನ್ನು ನಿರ್ವಹಿಸೋದು ಸ್ವಾಭಾವಿಕವಾಗಿ ಸಮಯ ತಗೊಳುತ್ತೆ, ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದಿರಿ. ಮತ್ತು ಈ ಜೀವನ ಶೈಲಿ ಮತ್ತು ಆಹಾರ ಬದಲಾವಣೆಗಳೊಂದಿಗೆ ಯಾವಾಗಲೂ ಸ್ಥಿರವಾಗಿರಿ. ಅಂದರೆ ಅದನ್ನು ಅಗಲಾಗಲ ಚೇಂಜ್ ಮಾಡೋದು, ಓ ಇನ್ನೂ ಕಮ್ಮಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಜಾಸ್ತಿ ಮಾಡೋದು ಅದನ್ನೆಲ್ಲ ಮಾಡಬೇಡಿ. ನಿಮ್ಮ ಆಹಾರ ಮತ್ತು ವ್ಯಾಯಾಮ ದಿನಚರಿಯಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಮಾಡಲಿಕ್ಕೆ ಮುಂಚೆ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ವಿಶೇಷವಾಗಿ ಯಾವಾಗ ಅಂದರೆ ನಿಮ್ಮ ಯಾವುದೇ ಒಂದು ಅನಾರೋಗ್ಯ ಸ್ಥಿತಿಯಲ್ಲಿದ್ದಾಗ, ಅವನ್ನು ಅನಾರೋಗ್ಯ ಪರಿಸ್ಥಿತಿಯನ್ನು ಹೊಂದಿದ್ದಾಗ ನೀವು ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ, ಆಮೇಲೆ ಗಮನಾರ್ಹ ಬದಲಾವಣೆಗಳನ್ನು ತರಬಹುದು ನೀವು. ಸ್ನೇಹಿತರೆ, ಇನ್ನೂ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವ್ರು ಬೇಗ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗಲೇ. ಮತ್ತು ಆ ಬೆಲ್ ಐಕಾನ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡೋದ್ರಿಂದ ನೀವು ನಿರಂತರವಾಗಿ ಆರೋಗ್ಯದ ಟಿಪ್ಸನ್ನು ಪಡೀತಾ ಹೋಗ್ತೀರಾ, ಅದು ಕನ್ನಡದಲ್ಲಿ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಆರ್ ಜೆ ಹರೀಶ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.